ಇವತ್ತಿನ ಮೊದಲನೇ ನ್ಯೂಸ್ ಆಫ್ ಕೋರ್ಸ್ ಅದು ಕೊರೋನಾ ಬಗ್ಗೆ ಇದ್ದೇ ಇರುತ್ತೆ ಅದರೂ ದೊಡ್ಡ ಮಟ್ಟದಲ್ಲಿ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಪಾದರಾಯನಪುರದ ವಿಷಯ ಇದ್ದೇ ಇರುತ್ತೆ ನಿಮಗೆ ಗೊತ್ತು ದುಷ್ಕರ್ಮಿಗಳ ಪುಂಡಾಟಕ್ಕೆ ಹೆಂಗೆಲ್ಲ ಆಗಿತ್ತು ಅಲ್ಲಿ ಅಂತ ಈಗ ಕಿಡಿಗೇಡಿಗಳ ಕೃತ್ಯಕ್ಕೆ ಮುಲಾಮ್ ಹಚ್ಚೋಕೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಮುಂದಾಗಿದ್ದು ಬೆಳಗ್ಗೆಯಿಂದ ರಾತ್ರಿ ತನಕ ಸೀಲ್ ಡೌನ್ ಆಗಿರುವಂತ ಪಾದರಾಯನಪುರದಲ್ಲಿ ಜಮೀರ್ ಸಾಹೇಬ್ರು ಓಡಾಡಿದ್ದೇ ಓಡಾಡಿದ್ದು ಈಗ ಕೊರೋನಾ ಕಂಟಕ ಮಾಜಿ ಮಂತ್ರಿಯ ಕುತ್ತಿಗೆಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕಂಟಕ ಆಗ್ತಾ ಇದೆ माजी मिनिस्टर जमीर अहमद कोरोना रेड जोन बेंगलूर ना पादरायनपुर ओडाड़ी दृश्य लाक डाउन अंद्रे सील डाउन क्यारियन पादरायनपुर कोरोना सोंकिन अपायकारी जागा अंता गुत्तो आदरू होदल्ली बंदले दंडु कट्कोंडु इदे पादरायनपुर जमीर सुत्त हाकिदारे सामाजिक अंतर अन्नोदु इल्वे इल्ल कोरोना बग्गे केयरलेस माडिरोदु जमीर अहमद गे ईग संकष्ट तंदोड्डिदे कोरोनादिंद सत्तवरन्न नाने अंत्यक्रिये माडिस्तीनि अंदिद्द जमीर अहमद ईग स्वतः ताने क्वारंटैन आगबेकाद परिस्थिति बंदिदे इदन्न नावु हेळ्ता इल्ल सचिवरे कोट्टिरो हेळिके इन्न हत्तागली नानु होग्तीनि अवर क्षेत्रदल्लि यारदन्न आद्रे नानु होग्तीनि अवर बरोद बेड नानु होगि माडिस बर्तीनि नन्न जाति अंत इल्ल यावदन्न जाति समाजदल्लि इरलि ಇಂತದಲ್ಲಿ ಯಾರಾದರೂ ಯಾರು ಮುಂದೆ ಬಂದಿಲ್ಲ ಅಂದ್ರೆ ನನ್ನ ಕರೀರಿ ನಾನು ಬರ್ತೀನಿ ನಾನು ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ದಲ್ಲಿ ಇರಬೇಕು ಅಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಯಾಕಂದ್ರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆದ ನಂತರ ಒಂದು ಡೆತ್ ಆದ ನಂತರ ಅವರು ಕೂಡ ಅಲ್ಲಿ ಹೋಗಿದ್ರು ಜಮೀರ್ ಅಹಮದ್ ಅವರು ಕೂಡ ಅವರು ಕ್ವಾರಂಟೈನ್ ದಲ್ಲಿ ಇರಬೇಕು ಅಂತದು ಶೀಘ್ರದಲ್ಲೇ ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ಇಲ್ಲಿ ಇಡಂತ ಕೆಲಸ ಮಾಡ್ತಾರೆ ಪಾದರಾಯನಪುರದಲ್ಲಿ ಜಮೀರ್ ಓಡಾಡಿದ್ದಾರೆ ಮೃತಪಟ್ಟವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಹೀಗಾಗಿ ಜಮೀರ್ ಅಹಮದ್ ಗೆ ಕ್ವಾರಂಟೈನ್ ಅಗತ್ಯವಿದ್ದು ಕ್ವಾರಂಟೈನ್ ಮಾಡ್ತೀವಿ ಅಂತಿದ್ದಾರೆ ಹೆಲ್ತ್ ಮಿನಿಸ್ಟರ್ ರಾಮುಲು ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ದಲ್ಲಿ ಇರಬೇಕು ಅಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿ ಯಾಕಂದ್ರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆದ ನಂತರ ಒಂದು ಡೆತ್ ಆದ ನಂತರ ಅವರು ಕೂಡ ಅಲ್ಲಿ ಹೋಗಿದ್ರು ಅಲ್ಲಿ ಹೋದಂತ ಟೈಮ್ ಅಲ್ಲಿ ಅವರಿಗೆ ಏನನ್ನ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಿ ಶೀಘ್ರದಲ್ಲೇ ಜಮೀರ್ ಅಹಮದ್ ಅವರು ಕೂಡ ಕ್ವಾರಂಟೈನ್ ಇಲ್ಲಿ ಇಡಂತ ಕೆಲಸ ಮಾಡ್ತಾರೆ ಒಂದ ಕಡೆ ಜಮೀರ್ ಗೆ ಕ್ವಾರಂಟೈನ್ ಮಾಡೋದು ಪಕ್ಕಾ ಆಗಿದ್ದು ಇನ್ನೊಂದ ಕಡೆ ಪಾದರಾಯನಪುರದ ಪುಂಡಾಟದ ಬಗ್ಗೆ ಎಡವಟ್ಟಿನ ಹೇಳಿಕೆ ಕೊಟ್ಟಿರೋ ಜಮೀರ್ ಅಹಮದ್ ವಿರುದ್ಧ ಕೇಸರಿ ನಾಯಕರು ಮಾತಿನ ಬಾಣ ಮುಂದುವರಿಸಿದ್ದಾರೆ ಅವರು ಯಾರು ಕೇಳಕ್ಕೆ ಅವರಿಗೆ ಏನು ಸಂಬಂಧ ನಾವು ಎಲ್ಲಿ ಹೋಗಬೇಕು ಏನು ಕ್ರಮ ತಗೊಳ್ಳಬೇಕು ಅನ್ನೋದಕ್ಕೆ ಸರ್ಕಾರ ಮಾಡೋ ಕೆಲಸಕ್ಕೆ ಯಾರು ಅಪ್ಪಣೆ ಪಡೆಕೊಂಡು ಅಲ್ಲಿ ಹೋಗಬೇಕಾ ಏನು ಸಂಬಂಧ ಅವರಿಗೂ ಇದಕ್ಕೊಂದು ಈ ತರ ಹೇಳಿಕೆ ಕೊಡೋದಕ್ಕೆ ಅಂದರೆ ಒಂದು ರೀತಿ ಅವರೇ ಇದಕ್ಕೆಲ್ಲ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಂತ ಭಾವಿಸಬೇಕಾ ಅರ್ಥ ಏನು ಈ ಅನಕ್ಷರಸ್ಥರಿಗೆ ಸಿಎಎ ಅರ್ಥ ಆಗುತ್ತೆ ಇವರಿಗೆ ಎನ್ಆರ್ಸಿ ಅರ್ಥ ಆಗುತ್ತೆ ಆದರೆ ಕೊರೋನಾ ವೈರಸ್ ಬಗ್ಗೆ ಇಡೀ ಜಗತ್ತಲ್ಲೇ ಜಾಗೃತಿ ಮೂಡಿರುವಾಗಲೂ ಇವರಿಗೆ ಅರ್ಥ ಆಗಲ್ಲ ಕ್ಷೇತ್ರಗಳನ್ನೆಲ್ಲ ಎಂ ಎಲ್ ಎಗಳಿಗೆ ಎಂ ಪಿಗಳಿಗೆ ಬರ್ಕೊಟ್ಟಿದಾರ ಇದನ್ನು ರಿಯಲ್ ಎಸ್ಟೇಟ್ ಇದು ಜಮೀರ್ ಅಹಮದ್ಗೆ ಚಾಮರಾಜನಗರ ಕಾನ್ಸ್ಟಿಟ್ಯೂನ್ಸ್ ಅನ್ನು ಬರ್ಕೊಟ್ಟಿದ್ದೀವ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕಠಿಣ ಕ್ರಮ ತಗೊಂತಾರೆ ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಮುಖ್ಯಮಂತ್ರಿಗಳು ಕಠಿಣ ಕ್ರಮ ಜರುಗಿಸ್ತಾರೆ ಗುಂಡಿನ ಸುರಿಮಳೆ ಅನಿವಾರ್ಯ ಇದೆ ಪಾದರಾಯನಪುರದ ಪಾಲಿಟಿಕ್ಸ್ ಯಾವಾಗ ತಿರುಗುಬಾಣವಾಗ್ತಾ ಇದೆ ಅಂತ ಗೊತ್ತಾಯ್ತು ಜಮೀರ್ ಡ್ಯಾಮೇಜ್ ಕಂಟ್ರೋಲ್ಗೆ ಹೊರಟಿದ್ದಾರೆ ನಿನ್ನೆ ಪುಂಡರ ಕೃತ್ಯವನ್ನ ಸಮರ್ಥಿಸಿಕೊಂಡಿದ್ರು ಇವತ್ತು ಸರಣಿ ಟ್ವೀಟ್ ಮಾಡಿ ತೇಪೆ ಹಚ್ಚಿದ್ದಾರೆ ಇಂತಹ ಘಟನೆ ಮರುಕಳಿಸದಂತೆ ಮುಂಜಾಗ್ರತೆ ಮಾಡುತ್ತೇವೆ ಕ್ಷೇತ್ರದ ಜನ ಮುಂದೆಯೂ ಸಹಕಾರ ನೀಡೋ ಭರವಸೆ ಇದೆ ಘಟನೆ ಬಳಿಕ ನನ್ನ ಹೆಸರಿಗೆ ಮಸಿ ಬಳಿಯಲು ಪ್ರಯತ್ನಿಸಲಾಗ್ತಾ ಇದೆ ಅನ್ನೋ ಆರೋಪನು ಮಾಡಿದ್ರು ಇತ್ತ ಪುಂಡರು ಅಟ್ಟಹಾಸ ಮಾಡಿದ್ದ ಪಾದರಾಯನಪುರದಲ್ಲಿ ಈಗ ಪೊಲೀಸರ ಬೂಟಿನದೇ ಸದ್ದು ಇಡೀ ಪಾದರಾಯನಪುರದಲ್ಲಿ ಖಾಕಿ ಸರ್ಪಗಾವಲು ರೋಡ್ ಎಲ್ಲ ಖಾಲಿ ಖಾಲಿ ಪೊಲೀಸರ ಪರೇಡ್ ಕಂಡು ಒಬ್ಬನೇ ಒಬ್ಬ ಕೂಡ ಭಯದಲ್ಲಿ ಹೊರಗೆ ಕಾಲಿಟ್ಟಿಲ್ಲ ಅಗತ್ಯ ಸೇವೆ ನೀಡುವ ಸಿಬ್ಬಂದಿ ಹೊರತುಪಡಿಸಿ ಯಾರೂ ಹೊರಗಡೆ ಬರ್ತಿಲ್ಲ ಇನ್ನೊಂದೆಡೆ ತಲೆಮರೆಸಿಕೊಂಡಿರೋ ಪ್ರಮುಖ ಆರೋಪಿ ಇರ್ಫಾನ್ ಪತ್ತೆಗೂ ಖಾಕಿ ಬಲೆ ಬೀಸಿದೆ ಇನ್ನು 119 ಮಂದಿ ಪಾದರಾಯನಪುರದ ಪುಂಡರನ್ನ ರಾಮನಗರದ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿ ಅಲ್ಲೇ ಕ್ವಾರಂಟೈನ್ ಮಾಡಲಾಗಿದೆ ಪಾದರಾಯನಪುರದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದು ಮತ್ತಷ್ಟು ಕಠಿಣ ಕ್ರಮಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಬೊಮ್ಮಾಯಿ ಪಾದರಾಯನಪುರ ಈಗಾಗಲೇ 119 ಜನರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ ಜುಡಿಷಿಯಲ್ ಕಸ್ಟಡಿ ಕೂಡ ಕೊಟ್ಟಿದ್ದೇವೆ ಆಮೇಲೆ ಯಾರ್ಯಾರು ಕ್ವಾರಂಟೈನ್ ಆಗಬೇಕು ಬಹುತೇಕವಾಗಿ ಎಲ್ಲರೂ ಕೂಡ ಕ್ವಾರಂಟೈನ್ ಆಗಿದ್ದಾರೆ ಒಟ್ಟಾರೆ
ನಿಯಂತ್ರಣ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಗೃಹ ಸಚಿವರೇನೋ ಎಲ್ಲ ಅಂಡರ್ ಕಂಟ್ರೋಲ್ ಅಂತ ಹೇಳಿದ್ದಾರೆ. ಆದ್ರೆ ಪಾದರಾಯನಪುರದ ಪುಂಡರ ಥರಾನೆ ಮೈಸೂರಿನ ಬನ್ನಿ ಮಂಟಪದ ಅಲಿ ನಗರದಲ್ಲಿ ಹೆಲ್ತ್ ಸರ್ವೆ ಮಾಡ್ತಾ ಇರುವಾಗ ಇಬ್ರು ಸ್ಥಳೀಯ ಯುವಕರು ಆಶಾ ಕಾರ್ಯಕರ್ತೆಯರಿಗೆ ಧಮಕಿ ಹಾಕಿದ್ದಾರೆ. ದೂರು ದಾಖಲಾಗಿದ್ದು ಸಚಿವರಾದ ಸೋಮಶೇಖರ್ ಹಾಗೂ ಸುಧಾಕರ್ ಧೈರ್ಯ ತುಂಬಿದ್ದಾರೆ. ಜೀವ ಹೋಗುವವರೆಗೂ ನಮ್ಮ ಕೆಲಸ ಮಾಡೇ ಮಾಡ್ತೀವಿ. ನಾವಂತೂ ನನಗೆ ಭಯ ಇಲ್ಲ, ನಮ್ಮ ಜೀವನಕ್ಕೆ ಅಪಾಯ ಆಗುತ್ತೆ ಅಂತಾನೂ ನಮ್ಮ ಮನಸ್ಸಲ್ಲಿ ಭಯ ಇಲ್ಲ. ನಾವು ಕೆಲಸ ಮಾಡೇ ಮಾಡ್ತೀವಿ. ನಾವು ಆಶಾ ಕಾರ್ಯಕರ್ತರು ಎಷ್ಟು ಜನ ಇದ್ದೀವಿ, ನಮ್ಮ ಜೀವದ್ದು ನಮ್ಮದು ಕೇರ್ ಇಲ್ಲ ನಮಗೆ. ನಾವು ಬರೀ ಸಾರ್ವಜನಿಕರಿಗೆ ಒಸ್ಕರ ಸೇವೆ ಮಾಡೋಕ್ಕೆ ನಾವು ಫೀಲ್ಡಲ್ಲಿ ಇಳಿದೇ ಇರೋದು ಸರ್. ಕಮಿಷನರ್ ಅವರು ಭೇಟಿ ಮಾಡಿದ್ದಾರೆ, ಯಾರು ಆಶಾ ಕಾರ್ಯಕರ್ತರ ಮೇಲೆ ಧಮಕಿ ಹಾಕಿದ್ದಾರೆ ಅವರ ವಿರುದ್ಧ FIR ಕೂಡ ಆಗಿದೆ. ಇದು ಮೈಸೂರಿನ ಕಥೆಯಾದ್ರೆ ಅತ ಚಿಕ್ಕಮಗಳೂರಿನ ಉಪ್ಪಳ್ಳಿಯಲ್ಲಿ ಮಹಿಳೆ ಹಾಗೂ ಪುರುಷ ಪೌರ ಕಾರ್ಮಿಕರ ಮೇಲೆ ತಮೀಮ್ ಅನ್ನೋ ಯುವಕ ಹಲ್ಲೆ ಮಾಡಿದ್ದಾನೆ. ರಸ್ತೆ ಬದಿಯಲ್ಲಿ ಕಸದ ಆಟೋ ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ದರ್ಪ ಮೆರೆದು ಎಸ್ಕೇಪ್ ಆಗಿದ್ದಾನೆ. ಕೊಡಗು ಜಿಲ್ಲೆಯ ಹುಂಡಿ ಗ್ರಾಮದಲ್ಲಿ ಪೊಲೀಸರ ಮೇಲೆ ಯುವಕರು ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಪೆನ್ನಟ್ಟಿ ಹೋದಾಗ ಒಬ್ಬ ವ್ಯಕ್ತಿ ಪೊಲೀಸ್ ಸಿಬ್ಬಂದಿ ಮೇಲೆ ಅಸಾಲ್ಟ್ ಮಾಡಿರುವಂತದ್ದು ಘಟನೆ ನಡೀತದೆ. ಸೊ ಈ ಕುರಿತು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಲಾಕ್ಡೌನ್ ವೈಲೇಷನ್ ಹಾಗೂ ಅಸಾಲ್ಟ್ ಕುರಿತು ಒಂದು ಪ್ರಕರಣ ನಿನ್ನೆ ರಾತ್ರಿ ದಾಖಲಾಗಿರ್ತದೆ. ಹಲ್ಲೆ ಕಿರಿಕ್ ಏನಾದ್ರೂ ಇರಲಿ, ಪ್ರಾಣ ಹೋಗುತ್ತೆ ಅಂದ್ರೂ ಜನಕ್ಕೆ ಮಾತ್ರ ಬುದ್ಧಿ ಬರೋದೇ ಇಲ್ಲ. ಇನ್ನು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ರನ್ನ ಯಾವಾಗ ಬೇಕಿದ್ರೂ ಹೋಮ್ ಕ್ವಾರಂಟೈನ್ ಮಾಡಬಹುದು. ಜಮೀರ್ ಸಾಬ್ ರೆಡಿಯಾಗಿರಿ ಅಷ್ಟೇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದು ಮೂರ್ನಾಲ್ಕು ದಿನ ಆಗಿರುವಂತಹ ಬೆಳವಣಿಗೆ ನೋಡಿ, ಅದರೂ ಕೂಡ ಉತ್ತರ ಕರ್ನಾಟಕದ ಕಡೆ. ಕೊರೋನಾದಿಂದ ಅತಿ ಹೆಚ್ಚು ತತ್ತರಿಸೋಗಿರೋದು ಅಂದ್ರೆ ಅದು ಉತ್ತರ ಕರ್ನಾಟಕ. ಕಲಬುರಗಿಯ ಮೊದಲ ಸಾವು, ಬೆಳಗಾವಿಯ ತಬ್ಲಿಗಿಗಳ ನಂಟು, ಹೀಗೆ ಹೆಚ್ಚೆಚ್ಚು ಬಾಧಿತವಾಗಿದ್ದು ಉತ್ತರ ಕರ್ನಾಟಕ. ಹೀಗಾಗಿ ಉತ್ತರ ಕರ್ನಾಟಕದ ಜನ ನಿಜವಾಗ್ಲೂ ಹೆದರ್ಕೊಂಡಿದ್ದಾರೆ. ಹಾಗೆ ಸರ್ಕಾರ ಕೂಡ ಈಗ ಅಲರ್ಟ್ ಆಗಿ ಕೆಲಸ ಮಾಡ್ತಿದೆ. ಹಾಗಾದ್ರೆ ಇವತ್ತೇನು ನಡೀತಾ ಇದೆ, ಆ ಎಲ್ಲ ಬೆಳವಣಿಗೆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕೊರೋನಾದಿಂದ ತತ್ತರಿಸಿದೆ ಉತ್ತರ. ಕಲಬುರಗಿಯಲ್ಲಿ ನಾಲ್ಕನೇ ಸಾವು. ಕೊರೋನಾ ರಾಜ್ಯಕ್ಕೆ ಕಾಲಿಟ್ಟ ದಿನದಿಂದಲೇ ಅದನ್ನು ಹತ್ತಿಕ್ಕೋ ಕೆಲಸ ಆಯಿತು. ಕಲಬುರಗಿಯಲ್ಲಿ ವೃದ್ಧನ ಸಾವು ಇಡೀ ರಾಜ್ಯದಲ್ಲಿ ಆತಂಕ ತಂತು. ಅಲ್ಲಿಂದೀಚೆಗೆ ಕಲಬುರಗಿಯಲ್ಲಿ ನಾಲ್ಕು ಸಾವಾಗಿದೆ. ಕಲಬುರಗಿ ಸುತ್ತಲಿನ ಜಿಲ್ಲೆಗಳಲ್ಲೂ ಆತಂಕ, ಭಯದ ವಾತಾವರಣ ಇದೆ. ಇವತ್ತು ಕೂಡ ಓರ್ವ ವೃದ್ಧ ಬಲಿಯಾಗಿರುವುದು ಜನರನ್ನು ಭೀತಿಗೊಳಿಸಿದೆ. ಉತ್ತರ ಕರ್ನಾಟಕವೇ ಅತಿ ದೊಡ್ಡ ಸವಾಲು. ರಾಜ್ಯದಲ್ಲಿ ಕೊರೋನಾ ಹರಡುತ್ತಿರುವುದು ಇಳಿಮುಖವಾಗ್ತಿದೆ, ಆದರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಹೆಚ್ಚಿನ ಪ್ರಕರಣಗಳು ಕಾಣುತ್ತಿವೆ. ಉತ್ತರ ಕರ್ನಾಟಕದಿಂದಲೇ ದೇಶದಲ್ಲಿ ಸಾವಿನ ಸರದಿ ಶುರುವಾಗಿದ್ದು, ಕಲಬುರಗಿ ವೃದ್ಧ ಸತ್ತಿದ್ದು ದೇಶದಲ್ಲಿ ಮೊದಲ ಕೊರೋನಾ ಸಾವು. ರಾಜ್ಯದಲ್ಲಿ ಪೊಲೀಸರಿಗೆ ಕೊರೋನಾ ಬಂದಿದ್ದು ಉತ್ತರ ಕರ್ನಾಟಕದಿಂದ. ಎಟಿಎಂ ಸೆಕ್ಯೂರಿಟಿಗೂ ಕೊರೋನಾ ಬಂದಿದ್ದು ಉತ್ತರ ಕರ್ನಾಟಕದಿಂದ. ಸೋಂಕಿನ ಲಕ್ಷಣ ಇಲ್ಲದಿದ್ರೂ ಕನ್ಫರ್ಮ್ ಆಗಿದ್ದು ಇಲ್ಲಿಂದಲೇ. ಉತ್ತರ ಕರ್ನಾಟಕದಲ್ಲಿ ಕಳೆದೊಂದು ವಾರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಏರುತ್ತಲೇ ಇದೆ. ಬೆಳಗಾವಿಯಲ್ಲಿ ಇವತ್ತಿಗೆ ಒಟ್ಟು 43 ಸೋಂಕಿತರಿದ್ದಾರೆ, ಒಬ್ಬರ ಸಾವಾಗಿದೆ, ಗುಣಮುಖವಾಗಿರುವುದು 3 ಮಾತ್ರ. ವಿಜಯಪುರದಲ್ಲಿ 35 ಜನರಿಗೆ ಸೋಂಕು ಕಾಣಿಸಿದ್ದು, ಇಬ್ಬರು ಸಾವನ್ನಪ್ಪಿದ್ದಾರೆ, ಯಾರೂ ಗುಣವಾಗಿಲ್ಲ. ಕಲಬುರಗಿಯಲ್ಲಿ 30 ಸೋಂಕಿತರ ಪೈಕಿ 4 ಜನ ಸಾವನ್ನಪ್ಪಿದ್ದು 3 ಮಾತ್ರ ಗುಣಮುಖವಾಗಿದ್ದಾರೆ. ಬಾಗಲಕೋಟೆಯಲ್ಲಿ 21 ಸೋಂಕಿತರ ಪೈಕಿ ಇಬ್ಬರು ಗುಣಮುಖರಾಗಿದ್ರೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಬೀದರ್ನಲ್ಲಿ 15 ಜನರಿಗೆ ಕೊರೋನಾ ಸೋಂಕಿದೆ, ಯಾರೂ ಡಿಸ್ಚಾರ್ಜ್ ಆಗಿಲ್ಲ. ಬಳ್ಳಾರಿಯಲ್ಲಿ 13 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು ಎಲ್ಲರೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಧಾರವಾಡದಲ್ಲಿ 7 ಪ್ರಕರಣಗಳಿದ್ದು ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ. ಗದಗದಲ್ಲಿ 4 ಪ್ರಕರಣ ಇದ್ದು ಒಬ್ಬರು ಸಾವನ್ನಪ್ಪಿದ್ದಾರೆ, ಯಾರೂ ಡಿಸ್ಚಾರ್ಜ್ ಆಗಿಲ್ಲ. ಈ ಸೋಂಕು ದ್ವಿಗುಣವಾಗಿದ್ದು ಕೂಡ ಉತ್ತರ ಕರ್ನಾಟಕ ಭಾಗದಿಂದಲೇ. ರಾಜ್ಯದಲ್ಲಿರುವ ಒಟ್ಟು 17,000 ಉತ್ತರ ಕರ್ನಾಟಕದವರೇ ಹೆಚ್ಚು. ಏಪ್ರಿಲ್ 11 ಲೆಕ್ಕವೆಂದ್ರೆ ರಾಜ್ಯ ಕಂಡ 215 ಕೇಸ್ಗಳಲ್ಲಿ 48 ಉತ್ತರ ಕರ್ನಾಟಕ ಭಾಗದವರು. ಅವರಲ್ಲಿ ದೆಹಲಿಯ ತಬ್ಲಿಘಿ ಸಭೆಗೆ ಹೋಗಿದ್ದ ಬೆಳಗಾವಿಯ ಮಂದಿಯೇ ಹೆಚ್ಚು. ಹಾಗೆ ಇವತ್ತಿನ ಲೆಕ್ಕದ ಪ್ರಕಾರ ರಾಜ್ಯ ಕಂಡ 418 ಕೇಸ್ಗಳಲ್ಲಿ 168 ಮಂದಿ ಉತ್ತರ ಕರ್ನಾಟಕದವರೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಲು ಹಲವು ಕಾರಣ. ವೈದ್ಯಕೀಯ ಮೂಲಸೌಕರ್ಯಗಳ ಕೊರತೆ ಪ್ರಥಮ. ದ್ವಿತೀಯ, ಕಾಂಟ್ಯಾಕ್ಟ್ ಟೆಸ್ಟಿಂಗ್ಗಳ ವಿಳಂಬ. ರಕ್ತ, ಗಂಟಲು ದ್ರವದ ಮಾದರಿ ಬೇರೆ ಜಿಲ್ಲೆಗಳಿಗೆ ಕಳುಹಿಸಬೇಕು. ಕಲಬುರಗಿ, ಜಿಮ್ಸ್, ಬಳ್ಳಾರಿ ವಿಮ್ಸ್ನಲ್ಲಷ್ಟೇ ಲ್ಯಾಬ್ ಇರೋದು. ಉತ್ತರ ಕರ್ನಾಟಕದಲ್ಲಿ ಸುಸಜ್ಜಿತ ಆಸ್ಪತ್ರೆಗಳ ಕೊರತೆ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಹಬ್ಬುತ್ತಿರುವ ಸೋಂಕು, ಹೈದರಾಬಾದ್ನಿಂದ ಕಲಬುರಗಿ, ಬಳ್ಳಾರಿಗೆ ಸೋಂಕು.
ಹೀಗೆ ಇಡೀ ಉತ್ತರ ಕರ್ನಾಟಕವೇ ಕೊರೋನಾದಿಂದ ತತ್ತರಿಸಿದೆ. ಆದರೆ ಜವಾಬ್ದಾರಿಯುತ ರಾಜಕಾರಣಿಗಳು ಮಾತ್ರ ಇಲ್ಲೂ ರಾಜಕಾರಣ ಮಾಡುತ್ತಿದ್ದಾರೆ. ಮೂರು ವಾರ ಬೇಕಾಗಿತ್ತು ಒಂದು ಟೆಸ್ಟಿಂಗ್ ಲ್ಯಾಬ್ ಪ್ರಾರಂಭ ಮಾಡಲಿಕ್ಕೆ. ಇವತ್ತು ಕೂಡ ಟೆಸ್ಟಿಂಗ್ ಲ್ಯಾಬ್ ಪ್ರಾರಂಭ ಆಗಿದೆ. ಪ್ರತಿದಿನ ಏನಿಲ್ಲ ಅಂದ್ರೂ ಮೂರು ಸೈಕಲ್ನಲ್ಲಿ ಒಂದು ಸೈಕಲ್ನಲ್ಲಿ 30 ಟೆಸ್ಟ್ ಮಾಡಬಹುದು. 90 ಟೆಸ್ಟ್ ಆಗಬೇಕಾಗಿತ್ತು, ಇವತ್ತು 90 ಟೆಸ್ಟ್ಗಳು ಆಗ್ತಾ ಇಲ್ಲ. 89 ಟೆಸ್ಟ್ ಏನಾಗಬೇಕಾಗಿತ್ತು ಆಗ್ತಾ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ರಾಜಕೀಯವಾಗಿ ಮಾತಾಡ್ತಾರೋ ಅನ್ನೋ ಗೊತ್ತಿಲ್ಲ ನನಗ, ಅದನ್ನ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಮಾಡಬೇಕಾದ ಎಲ್ಲ ಕೆಲಸಗಳನ್ನ ಮಾಡಿದೆ. 40 ಚೆಕ್ ಪೋಸ್ಟ್ ಗಳನ್ನ ಹಾಕಿದೆ, ಅಂತರ್ ರಾಜ್ಯ ಚೆಕ್ ಪೋಸ್ಟ್ ಹಾಕಿದೆ, ಅಂತರ್ ಜಿಲ್ಲೆ ಚೆಕ್ ಪೋಸ್ಟ್ ಹಾಕಿದೆ, ಜಿಲ್ಲೆ ಒಳಗಡೆ ಹಾಕಿದೆ, ಸೀಲ್ ಡೌನ್ ಮಾಡಿದೆ. ಈ ಮಧ್ಯೆ ಕೊರೋನಾ ದಿನೇ ದಿನೇ ಹೆಚ್ಚುತ್ತಿರುವ ಕಾರಣಕ್ಕೆ ಲಾಕ್ಡೌನ್ ನಿಯಮ ಕಠಿಣಗೊಳಿಸಿವೆ ಜಿಲ್ಲಾಡಳಿತಗಳು. ಕಲಬುರಗಿ, ಬೆಳಗಾವಿ, ವಿಜಯಪುರದಲ್ಲಿ ಪೊಲೀಸ್ ಬುಲೆಟ್ಗಳ ಮೂಲಕ ರೌಂಡ್ಸ್ ಹಾಕ್ತಿದ್ದಾರೆ. ಅನಾವಶ್ಯಕವಾಗಿ ಬೀದಿಗೆ ಬಂದವರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಹಾಗೆ ಬಾಗಲಕೋಟೆಯಲ್ಲಿ ಅನಗತ್ಯವಾಗಿ ರಸ್ತೆಗಳಿದ ಬೈಕ್ ಸವಾರರಿಗೆ ಪೊಲೀಸರು ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಲಾಠಿ ಏಟಿನ ಮೂಲಕ ಜನರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಳ್ಳೆ ಮಾತು ಕೇಳಲಿಲ್ಲ ಅಂದ್ರೆ ದಂಡಂ ದಶಗುಣಂ, ನೆಕ್ಸ್ಟ್ ಲೆವೆಲ್ ಇದ್ದೇ ಇದೆ. ಲೆಟ್ಸ್ ಮೂವ್ ಆನ್, ಇನ್ನು ದೇಶದ ವಿಚಾರಕ್ಕೆ ಬರೋಣ. ದೇಶದಲ್ಲಿ ಕೊರೋನಾ ಕಂಟ್ರೋಲ್ಗೆ ಸಿಗ್ತಾನೆ ಇಲ್ಲ. ಒಂದೇ ದಿನದಲ್ಲಿ 44 ಸಾವಾಯಿತು, 1300ಕ್ಕೂ ಹೆಚ್ಚು ಹೊಸ ಕೇಸ್ ಕೂಡ ಪತ್ತೆಯಾಗಿದೆ. ಈ ಬೆನ್ನಲ್ಲೇ ರಾಷ್ಟ್ರಪತಿ ಭವನದಲ್ಲೂ ಕೂಡ ಕೊರೋನಾ ಆತಂಕ ಶುರುವಾಯಿತು. ಕಂಟ್ರೋಲ್ ಮಾಡೋ ಎಲ್ಲ ಕೆಲಸ ಕೂಡ ಆಗ್ತಾ ಇದೆ. ಹಾಗೆಯೇ ಕೊರೋನಾ ಬಿಟ್ಟು ಉಳಿದ ಕಾಯಿಲೆಗಳನ್ನು ಕೂಡ ಕಡೆಗಣಿಸಬೇಡಿ, ಎಲ್ಲ ರೋಗಿಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೂಡ ಕೊಟ್ಟಿದೆ. ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಒಂದೇ ದಿನ 44 ಸಾವು, 1300ಕ್ಕೂ ಅಧಿಕ ಕೇಸ್. ಭಾರತದಲ್ಲಿ ಈವರೆಗೆ 19,000 ಗಡಿಯತ್ತ ಕೊರೋನಾ. ದೇಶವ್ಯಾಪಿ ಟೆನ್ಷನ್, ರ್ಯಾಪಿಡ್ ಕಿಟ್ಗಳು ವಾಪಸ್. ದೇಶದಲ್ಲಿ ಕೊರೋನಾದಿಂದಾಗಿ ಕಳೆದೊಂದು ದಿನದಲ್ಲಿ 44 ಜನರು ಸತ್ತಿದ್ದಾರೆ. ಹಾಗೆ 1329 ಹೊಸ ಕೇಸ್ ಪತ್ತೆಯಾಗಿವೆ. ಈ ಮೂಲಕ ದೇಶದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 603ಕ್ಕೆ ಏರಿದೆ. ಈವರೆಗೆ 3,252 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದು ದೇಶದಲ್ಲಿ ಶೇಕಡಾ 17.48% ರಿಕವರಿ ರೇಟ್ ಇದೆ. ಇದು ಸಮಾಧಾನಕರ ವಿಚಾರ. ಈ ಮಧ್ಯೆ ರ್ಯಾಪಿಡ್ ಟೆಸ್ಟ್ ಕಿಟ್ಗಳ ಬಗ್ಗೆ ಕೆಲ ರಾಜ್ಯಗಳಿಂದ ಆಕ್ಷೇಪ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ 2 ದಿನಗಳ ಕಾಲ ರ್ಯಾಪಿಡ್ ಟೆಸ್ಟ್ ಮಾಡದಂತೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸಲಹೆ ನೀಡಿದೆ. ಹಾಗೆ ಕೊರೋನಾಗೆ ನೀಡಿದ ಆದ್ಯತೆಯಂತೆಯೇ ಡಯಾಲಿಸಿಸ್, ಎಚ್ಐವಿ ಹಾಗೂ ಕ್ಯಾನ್ಸರ್ ಪೀಡಿತರಿಗೂ ಚಿಕಿತ್ಸೆ ನೀಡುವಂತೆಯೂ ನಿರ್ದೇಶನ ನೀಡಿದೆ. ಇನ್ ಅಸ್ಪತಾಲು ಮೇ ಸಭಿ ಕರ್ಮಚಾರಿಯೋ ಕಿ ಡೈಲಿ ಸ್ಕ್ರೀನಿಂಗ್ ಕಿ ಜಾಯೆ ಔರ್ ಹಾಸ್ಪಿಟಲ್ ಕೆ ಎಮರ್ಜೆನ್ಸಿ ಔರ್ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಮೇ ಪೇಷಂಟ್ಸ್ ಕಿ ಟ್ರಯಾಜಿಂಗ್ ಸೆ ಸಂಬಂಧಿತ ಸಭಿ ದಿಶಾ ನಿರ್ದೇಶಕರ ಪಾಲನ್ ಬಿ ಹೋ. ರಾಷ್ಟ್ರಪತಿ ಭವನದಲ್ಲೂ ಆತಂಕ. ಜಗತ್ತನ್ನ ಕಾಡುತ್ತಿರುವ ಕೊರೋನಾ ರಾಷ್ಟ್ರಪತಿ ಭವನವನ್ನು ಪ್ರವೇಶಿಸಿದೆ. ರಾಷ್ಟ್ರಪತಿ ಭವನದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಅಲ್ಲಿನ 125 ಕುಟುಂಬಗಳನ್ನು ಕ್ವಾರಂಟೈನ್ ಮಾಡಲು ಸೂಚಿಸಲಾಗಿದೆ. ಹಾಗೆ ಲೋಕಸಭೆಯ ಸಚಿವಾಲಯದಲ್ಲಿ ಕೆಲಸ ಮಾಡುತ್ತಿರುವ ಹೌಸ್ ಕೀಪರ್ ಒಬ್ಬರಿಗೆ ಕೊರೋನಾ ವೈರಸ್ ಇರುವುದು ದೃಢವಾಗಿದೆ. ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಮಧ್ಯೆ ಮೈ ಮೇಲೆ ರಾಸಾಯನಿಕ ಸೋಂಕು ನಿವಾರಕಗಳ ಸಿಂಪಡಣೆಯಿಂದ ದೈಹಿಕ ಅಥವಾ ಮಾನಸಿಕ ಹಾನಿ ಉಂಟಾಗಬಹುದು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಎಚ್ಚರಿಸಿದೆ. ಕೊರೋನಾ ತಡೆಗಾಗಿ ರೋಗ ನಿರೋಧಕ ಸುರಂಗಗಳನ್ನು ಸ್ಥಾಪಿಸಿರುವ ಸಂದರ್ಭದಲ್ಲೇ ಈ ಎಚ್ಚರಿಕೆ ನೀಡಿರುವುದು ಆತಂಕಕಾರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾರ್ಚ್ 25ನೇ ತಾರೀಕಿಂದ ಪ್ರಶಾಂತವಾಗಿತ್ತು ರಾಷ್ಟ್ರ ರಾಜಧಾನಿ ದೆಹಲಿ. ಈಗ ಇವತ್ತು ನೋಡಿದ್ರೆ ಫುಲ್ ಜನ ಜನ ಜನ, ಟ್ರಾಫಿಕ್ ಸಮಸ್ಯೆ ಕೂಡ ಶುರುವಾಯಿತು. ದೆಹಲಿಯ ಫಾಜಿಯಾಬಾದ್ ದೃಶ್ಯ ತೋರಿಸ್ತಾ ಇದ್ದೀನಿ ನಿಮಗೆ. ವಾಹನ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಿದ್ರು. 100 ಸಂಖ್ಯೆಯಲ್ಲಿ ವಾಹನಗಳು ಬೀದಿಗಿಳಿದಿತ್ತು. ಪೊಲೀಸ್ ಚೆಕ್ ಪೋಸ್ಟ್ ಹತ್ರ 100 ವಾಹನಗಳು ಸರ್ತಿ ಸಾಲಲ್ಲಿ ನಿಂತಿದ್ದು ತಪಾಸಣೆ ಮಾಡಿ ವಾಹನಗಳನ್ನು ಕಳಿಸ್ತಿದ್ದಾರೆ. ಇಷ್ಟೊಂದು ವಾಹನಗಳಿಗೆ ಅವಕಾಶ ಕೊಟ್ಟಿದ್ದು ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ರು. ನಕಲಿ ಪಾಸ್ಗಳ ಹಾವಳಿ ಇರಬಹುದು ಅನ್ನೋ ಅನುಮಾನ ಕೂಡ ಇದೆ. ದೆಹಲಿಯಲ್ಲಿ ಇವತ್ತಿಗೆ 2081 ಸೋಂಕು, ಅಂದ್ರೆ ಇಡೀ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಜಾಗ ಅದು. 47 ಜನ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಲಾಕ್ಡೌನ್ ನಿಯಮ ಇಷ್ಟು ಸಡಿಲಿಕ್ಕೆ ಹೇಗಾಯಿತು ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಉತ್ತರ ಯಾರು ಕೊಡ್ತಾರೆ ಕಾಯಬೇಕು. ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಬಹುಶಃ ಈ ಗಾದೆ ಅನ್ವಯ ಆಗುತ್ತೆ ಅನ್ಸುತ್ತೆ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ. ಯಾಕೆ ಅಂದರೆ ರಾಜ್ಯದ ಕೊರೋನಾ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಕೇಂದ್ರ ಸರ್ಕಾರ ಮಹಾರಾಷ್ಟ್ರ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ ಸೇರಿದಂತೆ ಹಲವು ರಾಜ್ಯಗಳಿಗೆ ತಜ್ಞರ ತಂಡ ಕಳಿಸಿದೆ. ಲಾಕ್ಡೌನ್ ಕ್ರಮಗಳ ಬಗ್ಗೆ ಕೂಡ ವರದಿ ಕೊಡೋಕ್ಕೆ ಸೂಚನೆ ಕೊಟ್ಟಿದೆ. ಆದರೆ ಕೇಂದ್ರದ ಟೀಮ್ ಬಂದಿದ್ದಕ್ಕೆ ಮಮತಾ ಮೇಡಮ್ ಅಂದರೆ ದೀದಿ ಫುಲ್ ಗರಂ. ಪ್ರಧಾನಿಗೆ ಪತ್ರ ಬರೆದಿದ್ದಾರೆ, ನಮ್ಮನ್ನು ಕೇಳದೆ ಏಕಪಕ್ಷೀಯವಾಗಿ ಹೇಗೆ ತಂಡ ಕಳಿಸಿದ್ರಿ ಅಂತ ಕಿರಿಕ್ ತೆಗೆದಿದ್ದಾರೆ. ಆದರೆ ಇದೇ ಮಮತಾ ಬ್ಯಾನರ್ಜಿ ಇವತ್ತು ಲಾಕ್ಡೌನ್ ಪಾಲಿಸಿ, ಕೊರೋನಾ ತೊಲಗಿಸಿ, ಆಮೇಲೆ ದೇಶ ರಕ್ಷಣೆ ಅಂತ ಮಾರುದ್ದ ಭಾಷಣ ಕೂಡ ಬಿಗಿತಿದ್ದಾರೆ.
ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಗೆ ಛತ್ತೀಸ್ಗಢ ಕಾಂಗ್ರೆಸ್ ಸಿಎಂ ಭೂಪೇಶ್ ಬಘೇಲ ಪತ್ರ ಕೂಡ ಬರೆದಿದ್ದಾರೆ. 30,000 ಕೋಟಿ ರೂಪಾಯಿ ಅನುದಾನ ಕೊಡಿ, ಕೂಡಲೇ 10,000 ಕೋಟಿ ರಿಲೀಸ್ ಮಾಡಿ ಅಂತ ಕೂಡ ಕೇಳಿಕೊಂಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಇಡೀ ಜಗತ್ತು ಈ ಕೊರೋನಾ ಹೆಮ್ಮಾರಿಯ ವಿಷ ವ್ಯೂಹಕ್ಕೆ ಸಿಕ್ಕಾಕೊಂಡು ನರಳಾಡ್ತಾ ಇದೆ. ವಿಶ್ವದ ದೊಡ್ಡಣ್ಣ ಈ ಚೈನೀಸ್ ಸೋಂಕಿಗೆ ಎಷ್ಟು ನಲುಗೋಗಿದೆ ಅಂದ್ರೆ ಈ ಮಹಾಮಾರಿಯಿಂದ ಬಚಾವ್ ಆಗೋದೇ ಡೌಟು ಅನ್ನೋಷ್ಟರ ಮಟ್ಟಿಗೆ. ಹಾಗಿದ್ರೆ ವಿಶ್ವ ಮಟ್ಟದಲ್ಲಿ ಏನಾಯ್ತು ಇಲ್ಲಿದೆ ನೋಡಿ. ಜಗತ್ತಿನಲ್ಲಿ 25 ಲಕ್ಷ ದಾಟಿದ ಸೋಂಕಿತರ ಲೆಕ್ಕ, 1,71,000 ಮಂದಿ ಕೊರೋನಾದಿಂದ ಸಾವು. ಅಮೆರಿಕ ಸೇರಿ 10 ದೈತ್ಯ ದೇಶಗಳೇ ಗಡಗಡ. ನ್ಯೂಯಾರ್ಕ್ ಬಳಿಯ ಹಾರ್ಟ್ ಐಲ್ಯಾಂಡ್ನಲ್ಲಿ ಉದ್ದಕ್ಕೆ ಹಳ್ಳ ತೋಡಿ ಶವಗಳ ಸಾಮೂಹಿಕ ಅಂತ್ಯ ಸಂಸ್ಕಾರ. ಇಟಲಿ, ಸ್ಪೇನ್, ಫ್ರಾನ್ಸ್ ಯಾವ ಆಸ್ಪತ್ರೆ ನೋಡಿದ್ರೂ ಬರೀ ಕೊರೋನಾ ರೋಗಿಗಳು, ಜೀವ ಕೈಯಲ್ಲಿ ಹಿಡಿದು ಕೆಲಸ ಮಾಡ್ತಿರೋ ವೈದ್ಯರು. ನಗರಗಳೆಲ್ಲ ಖಾಲಿ ಖಾಲಿ, ಎಲ್ಲೆಲ್ಲೂ ಬರೀ ಆಂಬ್ಯುಲೆನ್ಸ್, ಪೊಲೀಸರದ್ದೇ ಓಡಾಟ. ಮನೆ ಮನೆಗೂ ನುಗ್ಗಿ ಕೊರೋನಾ ಶಂಕಿತರನ್ನೆಲ್ಲ ಬಲವಂತವಾಗಿ ಕರೆದುಕೊಂಡು ಹೋಗಬೇಕಾದ ಕೆಟ್ಟ ಸ್ಥಿತಿ. ರಸ್ತೆಯಲ್ಲಿ ಸತ್ತು ಬಿದ್ದಿದ್ರೂ ಮುಟ್ಟೋಕೆ ಭಯ, ತುತ್ತು ಅನ್ನಕ್ಕೂ ಗಂಟೆಗಟ್ಟಲೆ ಕಾಯಬೇಕಾದ ವಿಷಮ ಸ್ಥಿತಿ. ಜಗತ್ತಿನ ಇಡೀ ಭೂಪಟದ ಚಿತ್ರಣವನ್ನೇ ನರಕಕ್ಕೆ ತಳ್ಳಿರೋ ಕೊರೋನಾ ಎಷ್ಟು ಅಬ್ಬರಿಸ್ತಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಅಮೆರಿಕದಂತಹ ಅಮೆರಿಕಾವೇ ಅಸಹಾಯಕತೆ ವ್ಯಕ್ತಪಡಿಸುತ್ತಿದೆ. ಚೀನಾ ವೈರಾಣುವಿಗೆ ಚೀನಾವೇ ತತ್ತರಿಸಿ ಹೋಗಿದೆ. ತಂತ್ರಜ್ಞಾನವನ್ನೇ ಕಾಲ ಕೆಳಗೆ ಇಟ್ಕೊಂಡಿರೋ ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ಪೇನ್, ರಷ್ಯಾದಂತಹ ದೇಶಗಳೇ ಚೀನಿ ವೈರಾಣುವಿಗೆ ನಡುಗಿ ಹೋಗ್ತಿವೆ. ಅಗ್ರ ರಾಷ್ಟ್ರಗಳ ನಾಯಕರೇ ಅಸಹಾಯಕತೆ ವ್ಯಕ್ತಪಡಿಸಿದ್ದು ಕಣ್ಮುಂದೆ ಇದೆ. I want every American to be prepared for the hard days that lie ahead. We're going to go through a very tough 2 weeks. You're going to start seeing some real light at the end of the tunnel, but this is going to be a very painful. ಮಹಾಮಾರಿಯ ಆರ್ಭಟ ಇವತ್ತಿಗೆ ಜಗತ್ತಿನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನರನ್ನ ಆವರಿಸಿಕೊಂಡು ಆರ್ಭಟಿಸುತ್ತಿದೆ. 1,71,000ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಜೀವ ಬಿಟ್ಟಿದ್ದಾರೆ. ಸೋಂಕು ಹಾಗೂ ಸಾವಿನ ಪ್ಯಾರಾಮೀಟರ್ ಪ್ರತಿದಿನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ. ಅಮೆರಿಕದಲ್ಲಿ ಸೋಂಕಿತರ ಸಂಖ್ಯೆ 8 ಲಕ್ಷದ ಗಡಿ ದಾಟಿದ್ದು ಸಾವಿನ ಸಂಖ್ಯೆ 43,000 ಮೀರ್ತಿದೆ. ಸ್ಪೇನ್ನಲ್ಲಿ ಸೋಂಕಿತರ ಸಂಖ್ಯೆ 2 ಲಕ್ಷದ ಗಡಿ ದಾಟಿದ್ದು ಸಾವಿನ ಸಂಖ್ಯೆ 21,000ಕ್ಕೂ ಹೆಚ್ಚು. ಇಟಲಿಯಲ್ಲಿ 1,81,000ಕ್ಕೂ ಹೆಚ್ಚಿನ ಸೋಂಕಿತರಿದ್ದು 24,000ಕ್ಕೂ ಅಧಿಕ ಸೋಂಕಿತರು ಪ್ರಾಣ ಬಿಟ್ಟಿದ್ದಾರೆ. ಫ್ರಾನ್ಸ್ನಲ್ಲಿ 1,55,000ಕ್ಕೂ ಅಧಿಕ ಮಂದಿಗೆ ಸೋಂಕು ಇದೆ, 20,000ಕ್ಕೂ ಹೆಚ್ಚು ಜೀವ ಹಾನಿಯಾಗಿದೆ. ಇಂಗ್ಲೆಂಡ್ನಲ್ಲಿ 1.5 ಲಕ್ಷ ಸೋಂಕಿತರಲ್ಲಿ 16,500ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಜರ್ಮನಿಯಲ್ಲೂ 1.5 ಲಕ್ಷ ಸೋಂಕಿತರಿದ್ದು ಸಾವಿನ ಸಂಖ್ಯೆ 5,000 ಗಡಿ ತಲುಪಿದೆ. ಟರ್ಕಿಯಲ್ಲಿ ಸೋಂಕಿತರ ಸಂಖ್ಯೆ 91,000 ಗಡಿ ದಾಟಿದ್ರೆ ಇರಾನ್ ಹಾಗೂ ಚೀನಾದಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿದೆ. ಇನ್ನು ಬೆಲ್ಜಿಯಂನಲ್ಲೂ ಸಾವಿನ ವೈರಸ್ ರಣಕೇಕೆ ಹಾಕ್ತಿದೆ. ಕೇವಲ 4 ತಿಂಗಳು. ಡ್ರ್ಯಾಗನ್ ದೇಶ ಮಾಡಿರೋ ತಪ್ಪೋ ಅಥವಾ ಜಗತ್ತಿನ ನಿರ್ಲಕ್ಷ್ಯವೋ, ಚೀನಾದಲ್ಲಿ ವೈರಸ್ ಕಾಣಿಸಿಕೊಂಡಾಗ ಜಗತ್ತಿನ ಯಾವ ದೇಶನೂ ಎಚ್ಚೆತ್ತುಕೊಂಡಿರಲಿಲ್ಲ. ಇದೀಗ 4 ತಿಂಗಳ ಅಂತರದಲ್ಲಿ ಕೊರೋನಾ ಆಟಾಟೋಪ ಹೇಗಿದೆ ಅಂದ್ರೆ, ಜನವರಿ ತಿಂಗಳಲ್ಲಿ 1,000ದಷ್ಟಿದ್ದ ಸೋಂಕು ಇದೀಗ 25 ಲಕ್ಷ ಗಡಿ ದಾಟಿದೆ. ಜನವರಿ ತಿಂಗಳಲ್ಲಿ 1,000 ಸೋಂಕಿತರಿದ್ರೆ 100 ಮಂದಿ ಮೃತಪಟ್ಟಿದ್ರು. ಫೆಬ್ರವರಿಗೆ ಸೋಂಕಿತರ ಸಂಖ್ಯೆ 1 ಲಕ್ಷ ಗಡಿ ದಾಟಿದ್ರೆ ಸಾವಿನ ಸಂಖ್ಯೆ 1,000 ಗಡಿ ದಾಟಿತ್ತು. ಮಾರ್ಚ್ ತಿಂಗಳಿಗೆ ಸೋಂಕಿತರ ಸಂಖ್ಯೆ 10 ಲಕ್ಷದ ಗಡಿ ದಾಟಿದ್ರೆ 1 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. ಇದೀಗ ಏಪ್ರಿಲ್ ವೇಳೆಗೆ ಸೋಂಕಿತರ ಸಂಖ್ಯೆ 25 ಲಕ್ಷದ ಗಡಿ ದಾಟಿದ್ದು ಸಾವಿನ ಸಂಖ್ಯೆ 1,71,000ಕ್ಕೂ ಹೆಚ್ಚು. ಕೊರೋನಾದಿಂದ 100 ಲಕ್ಷ ಕೋಟಿಗೂ ಹೆಚ್ಚು ನಷ್ಟ. ಆರ್ಥಿಕತೆ ಸ್ಥಗಿತ, ಕಚ್ಚಾ ತೈಲ ಬೆಲೆ ಪಾತಾಳಕ್ಕೆ. ಹೌದು, ಕೊರೋನಾ ಮಹಾಮಾರಿ ಒಕ್ಕರಿಸಿದ ಆರಂಭದಲ್ಲೇ ಜಾಗತಿಕ ಆರ್ಥಿಕ ತಜ್ಞರು ಭವಿಷ್ಯ ನುಡಿದಂತೆ ಕೊರೋನಾ ಕಂಟಕದಿಂದ ಜಗತ್ತಿನಲ್ಲಿ 100 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಲಾಸ್ ಆಗಿದೆ. ಅಲ್ಲದೆ ಇತಿಹಾಸದಲ್ಲಿ ಯಾವತ್ತಿಗೂ ದಾಖಲಾಗಿರದ ಮಹಾಕುಸಿತ ಸೋಮವಾರ ಅಮೆರಿಕ ಕಚ್ಚಾ ತೈಲ ಮಾರುಕಟ್ಟೆಯಲ್ಲಿ ಸೃಷ್ಟಿಯಾಯಿತು.
ಮೇ ಅವಧಿಯ ಕಚ್ಚಾ ತೈಲ ಫ್ಯೂಚರ್ಸ್ ಪ್ರತಿ ಬ್ಯಾರೆಲ್ಗೆ ಶೂನ್ಯಕ್ಕಿಂತಲೂ ಕಡಿಮೆ ಮಟ್ಟಕ್ಕೆ ಇಳಿಕೆಯಾಗಿದೆ. ಜನರ ಜೀವಕ್ಕಿಂತ ಉಗ್ರರೇ ಪಾಕ್ಗೆ ಮುಖ್ಯ. ಕೊರೋನಾ ಮಹಾಸಂಕಷ್ಟದ ನಡುವೆಯೂ ಪಾಕ್ ತನ್ನ ನರಿಬುದ್ದಿ ಬಿಟ್ಟಿಲ್ಲ. ಕೊರೋನಾ ಲಾಕ್ಡೌನ್ ಮಧ್ಯನೂ ಉಗ್ರರನ್ನ ಕಾಪಾಡೋ ಪ್ರಯತ್ನ ಮಾಡಿರೋದು ಬೆಳಕಿಗೆ ಬಂದಿದೆ. ಮುಂಬೈಯಲ್ಲಿ 2008ರಲ್ಲಿ ನಡೆದಿದ್ದ ದಾಳಿಯ ಪ್ರಮುಖ ಸಂಚುಕೋರ ಎಲ್ಇಟಿ ಉಗ್ರ ಜಾಕಿಯುರ್ ರೆಹಮಾನ್ ಲಖ್ವಿ ಸೇರಿದಂತೆ 1800 ಉಗ್ರರನ್ನ ಪಾಕಿಸ್ತಾನವು ಭಯೋತ್ಪಾದಕರ ನಿಗಾಪಟ್ಟಿಯಿಂದ ತೆರವುಗೊಳಿಸಿದೆ ಎಂದು ಅಮೆರಿಕದ ತಂತ್ರಜ್ಞಾನ ಸಂಸ್ಥೆಯೊಂದು ಹೇಳಿದೆ. ವೆಲ್ಕಮ್ ಬ್ಯಾಕ್. ಲಾಕ್ಡೌನ್ ಸಾವಸ ಸಾಕಪ್ಪ ಸಾಕು ಅಂತ ತುಂಬಾ ಜನರಿಗೆ ಅನಿಸಿರುತ್ತೆ. ಮನೆಯಲ್ಲೇ ಇರ್ತೀವಿ, ತಲೆ ಚಿಟ್ಟು ಹಿಡಿತಿದೆ ಅಂತ ತುಂಬಾ ಜನರು ಯೋಚನೆ ಮಾಡ್ತಿರ್ತಾರೆ. ಈಗ ನಾವು ಕೊಡುವಂಥ ಈ ಸುದ್ದಿ ಕೂಡ ತುಂಬ ಚೆನ್ನಾಗಿದೆ. ಲಾಕ್ಡೌನ್ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋತಾ ಇದ್ದಾರೆ ಅಂತ. ಈ ಲಾಕ್ಡೌನ್ ಟೈಮ್ನಲ್ಲಿ ಬಾವಿ ತೋಡಿ ಸೈ ಅನಿಸ್ಕೊಂಡಿದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡದ ಬೆಳತಂಗಡಿ ತಾಲೂಕಿನ ಮಲವಂತಿಗೆ ಗ್ರಾಮ ಇದು. ಕುಕ್ಕಾವಿನಲ್ಲಿ 6 ಬಾಲಕರು ಬಾವಿ ತೋಡಿದ್ದಾರೆ. ಹೆಂಗೆ ತೋಡಿದ್ದಾರೆ ನೋಡಿ. ಧನುಷ್ ಅನ್ನೋ ಹುಡುಗನ ಮನೆಯಲ್ಲಿ ನೀರಿನ ಸಮಸ್ಯೆ ಇತ್ತು. ಲಾಕ್ಡೌನ್ ಇದ್ದುದರಿಂದ ಏನು ಮಾಡೋದು ಅಂತ ಯೋಚನೆ. ಅದಾದಮೇಲೆ 9ನೇ ಕ್ಲಾಸ್ ಓದ್ತಾ ಇದ್ರು ಧನುಷ್, ಪುಷ್ಪರಾಜ್, ಪ್ರಸನ್ನ, ಗುರುರಾಜ್, ಶ್ರೇಯಸ್ ಮತ್ತು ಭವನೇಶ್ 6 ಜನ ಸೇರ್ಕೊಂಡು ಬಾವಿ ತೋಡಿದ್ರು. 4 ಅಡಿ ಅಗಲ 13 ಅಡಿ ಆಳ ತೋಡಿದ್ದಾರಂತೆ. ನೀರು ಸಿಕ್ಬಿಟ್ಟಿದೆ. ಇಂಥದ್ದೇ ಘಟನೆ ಮಹಾರಾಷ್ಟ್ರದ ವಾಶಿಮ್ ಜಿಲ್ಲೆಯ ಕರ್ಖೇಡ್ ಗ್ರಾಮದಲ್ಲೂ ಕೂಡ ನಡೆದಿದೆ. ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಗಜಾನನ ಪಕ್ಮೋಡೆ ಮತ್ತು ಪುಷ್ಪ ದಂಪತಿ 21 ದಿನಗಳ ಲಾಕ್ಡೌನ್ ಸಂದರ್ಭದಲ್ಲಿ ಮನೆ ಸಮೀಪದ ಜಾಗದಲ್ಲಿ 25 ಅಡಿ ಆಳದ ಬಾವಿ ತೋಡಿದ್ದಾರೆ. ಅಲ್ಲೂ ಕೂಡ ನೀರು ಸಿಕ್ಕಿದೆ. ವೃತ್ತಿಯಲ್ಲಿ ಮೇಸ್ತ್ರಿ ಆಗಿರುವಂತಹ ಗಜಾನನ್ಗೆ ಪತ್ನಿ ಮಕ್ಕಳು ಸಾಥ್ ಕೊಟ್ಟರು. ಅಲ್ಟಿಮೇಟ್ಲಿ ಎರಡೂ ಕಡೆ ಕೂಡ ನಿಜ ಅರ್ಥದಲ್ಲಿ ಲಾಕ್ಡೌನ್ ನ ಯುಟಿಲೈಸ್ ಮಾಡ್ಕೊಂಡವ್ರು ಇದ್ರೆ ಸಾರ್ಥಕವಾಗಿ ಅದು ಇವರೇ ಅನಿಸ್ತಾ ಇದೆ. ಅಂತ ಒಂದು ಒಳ್ಳೆ ನ್ಯೂಸ್ ಮೂಲಕ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆನ ಮುಗಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.